ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಲತಾ ಕಿಚನ್. ನಾನಿವತ್ತು ರಂಜಾನ್ ಹಬ್ಬ ಇರೋದ್ರಿಂದ ಮುಸ್ಲಿಂ ಬಿರಿಯಾನಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಮುಸ್ಲಿಮರು ಯಾವ ರೀತಿ ಬಿರಿಯಾನಿನ ಮಾಡ್ತಾರೋ ಆ ಶೈಲಿಲಿ ನಾನಿವತ್ತು ಬಿರಿಯಾನಿನ ಮಾಡ್ತಾ ಇದ್ದೀನಿ. ಈ ಮುಸ್ಲಿಂ ಬಿರಿಯಾನಿ ಮಾಡಲು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ರೆಡಿ ಚಿಕನನ್ನು ನೀಟಾಗಿ ತೊಳೆದ್ಬಿಟ್ಟು ಈ ರೀತಿ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಇಂಡಿಯಾ ಸೂಪರ್ ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ. ದಾವತ್ ಸೂಪರ್ ಬಾಸುಮತಿ ರೈಸ್ ನೋಡಿ, ನಾವು ನಾರ್ಮಲ್ ಸೋನಾ ಮಸೂರಿಲೂ ಕೂಡ ಮಾಡ್ಕೋಬೋದು, ಆದರೆ ನಾನಿಲ್ಲಿ ದಾವತ್ ಸೂಪರ್ ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ 1 ಕಿಲೋ ಅಷ್ಟು. ಮತ್ತು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಫುಡ್ ಕಲರ್ ತೊಗೊಂಡಿದ್ದೀನಿ ನಾನು, ಆರೆಂಜ್ ಮತ್ತು ಯೆಲ್ಲೋ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪೌಡರ್ 1 ಸ್ಪೂನ್, ಗರಂ ಮಸಾಲ 1 ಸ್ಪೂನ್, ಲಿಂಬೆಹಣ್ಣು, ಪುದೀನ ಸೊಪ್ಪು. ಮತ್ತು ಚಕ್ಕೆ ತೊಗೊಂಡಿದ್ದೀನಿ 1 ಇಂಚು, ಪಲಾವ್ ಎಲೆ, 1 ಸ್ಟಾರ್ವು, 2 ಏಲಕ್ಕಿ, 1 6 ಮೆಣಸು ತೊಗೊಂಡಿದ್ದೀನಿ, 1 5 ಲವಂಗ ತೊಗೊಂಡಿದ್ದೀನಿ. ನಾನಿಲ್ಲಿ 1/4 ಲೀಟ್ರಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 1/2 ಕೆಜಿ ಚಿಕನ್ ಮತ್ತು 1/2 ಕೆಜಿ ರೈಸ್ನ ಹಾಕ್ತಾಯಿದ್ದೀನಿ. ಮತ್ತು 2-3 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. 1/4 ಕಪ್ಪಷ್ಟು ಕುಕ್ಕಿಂಗ್ ಆಯಿಲನ್ನು ತೊಗೊಂಡಿದ್ದೀನಿ. 1-5-6 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ. ತುಪ್ಪ ಕೂಡ ಹಾಕೋದ್ರಿಂದ ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ. ನಾನೀಗ 1 ಬೌಲಲ್ಲಿ ರೆಡಿ ಚಿಕನನ್ನು ತೊಗೊಂಡಿದ್ದೀನಿ. ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಮತ್ತು ಮೆಣಸು, ಏಲಕ್ಕಿ, ಸ್ಟಾರ್ವು ಅಂದರೆ ಅನಾನಸ್ ಹೂವು ಅಂತ ಕೂಡ ಕರೀತಾರೆ, ಮತ್ತು ಫುಡ್ ಕಲರನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ, ಆರೆಂಜ್ ಕಲರ್. ನೀವು ಫುಡ್ ಕಲರ್ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು, ಮತ್ತು ಯೆಲ್ಲೋ ಕಲರ್ ಫುಡ್ ಕಲರ್, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಮತ್ತು ಗರಂ ಮಸಾಲ ಪೌಡರನ್ನು ಹಾಕ್ತಾಯಿದ್ದೀನಿ 1 ಸ್ಪೂನ್, 1 ಸ್ಪೂನ್ ಚಿಲ್ಲಿ ಪೌಡರ್. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ಮತ್ತು ಗಟ್ಟಿ ಮೊಸರನ್ನು ಹಾಕ್ತಾಯಿದ್ದೀನಿ 1/4 ಲೀಟ್ರಷ್ಟು. ಲಿಂಬೆ ರಸನ ಹಿಂಡ್ತಾ ಇದ್ದೀನಿ 1/2 ಹೋಳು. ಕೈಯಲ್ಲೇ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ. ನಾವು ಬಿರಿಯಾನಿ ಮಾಡೋದಕ್ಕೂ 1 ಅವರ್ ಮುಂಚೆ ಈ ರೀತಿ ಚಿಕನನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು. ನಾವು 1 ಅವರ್ ಈ ರೀತಿ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿದ್ದರೆ ಬಿರಿಯಾನಿ ತುಂಬಾ ಟೇಸ್ಟಾಗಿರುತ್ತೆ. ನಾನೀಗ ರುಚಿಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಮತ್ತು ಫ್ರೈಡ್ ಆನಿಯನನ್ನು ಸೇರಿಸ್ತಾ ಇದ್ದೀನಿ ಇವಾಗ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನೀಗ ಪ್ಲೇಟನ್ನು ಮುಚ್ಚಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ 1 ಅವರು. ನೋಡಿ, 1 ಅವರ್ ಆಗಿದೆ, ನಾನೀಗ ಫ್ರಿಜ್ಜಿಂದ ತೆಗಿತಾ ಇದ್ದೀನಿ. ಚಿಕನ್ನ ಮ್ಯಾರಿನೇಟ್ ಆಗಿದೆ. ಈಗ ಕುಕ್ಕರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೀನಿ 1 ಬೌಲಲ್ಲಿ, ಅಂದರೆ 1/2 ಕಪ್ಪಷ್ಟು ಇದೆ. ಆಯಿಲ್ ಬಿಸಿ ಆದಮೇಲೆ ಚಿಕನನ್ನು ಹಾಕೋಬೇಕು. ಈಗ ಚಿಕನ್ ಹಾಕ್ತಾ ಇದ್ದೀನಿ. ಈ ಬಿರಿಯಾನಿಗೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕಾಗುತ್ತೆ, ಮತ್ತು ತುಪ್ಪ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಬಿರಿಯಾನಿ. ಇದು ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1-5-10 ನಿಮಿಷ ಬಾಯಿಲ್ ಮಾಡ್ಕೋತಾ ಇದ್ದೀನಿ. ವಿಷಲ್ ಕೂಡ ಒಡಿಸ್ಕೋಬೋದು ಬೇಕು ಅಂದರೆ. 1 ಬೌಲಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ರೈಸ್ ಮಾಡೋದಕ್ಕೆ. ಈಗ ಪಲಾವ್ ಎಲೆ ಹಾಕ್ತಾ ಇದ್ದೀನಿ 2, ಹಸಿಮೆಣಸಿನ್ಕಾಯಿ, ಚಕ್ಕೆ,
ಏಲಕ್ಕಿ ಮತ್ತು ಲವಂಗ ಮತ್ತು ಲಿಂಬೆ ರಸನ ಹಿಂಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ನಾವು ಚಿಕನ್ಗೂ ಕೂಡ ಉಪ್ಪನ್ನು ಹಾಕಿರ್ತೀವಿ, ರೈಸ್ಗೆ ನೋಡ್ಕೊಂಡು ಉಪ್ಪನ್ನು ಆ್ಯಡ್ ಮಾಡಬೇಕು. ಈಗ ನೀರು ಸ್ವಲ್ಪ ಕುದಿಬೇಕು. ನೋಡಿ ನೀರು ಕುದಿತಾ ಇದೆ. ಈಗ ನಾನು ಒಂದು 10 ನಿಮಿಷ ಅಕ್ಕಿನ ನೆನೆಸಿಟ್ಟಿದ್ದೆ ನೀರಲ್ಲಿ. ಅಕ್ಕಿನ ಹಾಕ್ತಾ ಇದ್ದೀನಿ ಇವಾಗ, ಬಾಸುಮತಿ ರೈಸನ್ನು. ಕುದಿಯೋ ನೀರಿಗೆ ನಾವು ಅಕ್ಕಿನ ಹಾಕೋಬೇಕು. ನೋಡಿ ಈಗ ಅಕ್ಕಿ ಬೆಂದಿದೆ, 70% ಅಷ್ಟು ಬಾಯ್ಲ್ ಆದರೆ ಸಾಕು ರೈಸು. ಚಿಕನ್ ಕೂಡ ಫ್ರೈಡ್ ಆಗಿದೆ. ನಾನೀಗ ರೈಸನ್ನು ಹಾಕ್ತಾ ಇದ್ದೀನಿ ಚಿಕನ್ಗೆ. ನಾನು ರೈಸನ್ನು ಸೋಸ್ಕೊಂಡಿದ್ದೀನಿ, ನೀರನ್ನು ಸೋಸ್ಬಿಟ್ಟು ಹಾಕ್ತಾ ಇದ್ದೀನಿ. ಈ ರೀತಿ ರೈಸನ್ನು ಪೂರ್ತಿ ಹಾಕಿದ್ದೀನಿ. ತುಪ್ಪನ ಹಾಕ್ತಾ ಇದ್ದೀನಿ ಒಂದು 2 ಸ್ಪೂನ್ ಅಷ್ಟು ಮೇಲೆ. ಈ ರೀತಿ ತುಪ್ಪ ಹಾಕೋದ್ರಿಂದ ಬಿರಿಯಾನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮತ್ತು ಫ್ರೈಡ್ ಆನಿಯನ್ನು ಸೇರಿಸ್ತಾ ಇದ್ದೀನಿ. ಈ ಬಿರಿಯಾನಿ ಮಾಡೋದಕ್ಕೆ ಒಂದು 1/2 ಅವರಿಂದ 3/4 ಅವರ್ ಬೇಕಾಗುತ್ತೆ. ಹಾಗಂತ ತುಂಬ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಈ ರೀತಿ ಮಾಡಿ ನೋಡಿ, ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ಬಿರಿಯಾನಿ. ಫುಡ್ ಕಲರನ್ನು ಸೇರಿಸ್ತಾ ಇದ್ದೀನಿ, ಆರೆಂಜ್ ಮತ್ತು ಎಲ್ಲೋ. ಕಷ್ಟ ಆಗುತ್ತಪ್ಪ ಮಾಡೋದು ಬೇಡ ಅಂತ ಅಂದ್ಕೋಬೇಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ಈಗ ನಾನು ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ನಾನು ಕುಕ್ಕರ್ಗೆ ಪ್ಲೇಟನ್ನು ಮುಚ್ಚಿ ಒಂದು 5-10 ನಿಮಿಷ ಗ್ಯಾಸ್ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ ಬಿರಿಯಾನಿನ. ಒಂದು 7 ನಿಮಿಷ ಬೇಯಿಸಿದ್ರೂ ಸಾಕು. ನೋಡಿ ಫ್ರೆಂಡ್ಸ್, ಆಗಿದೆ ಈಗ, ಎಷ್ಟು ಚೆನ್ನಾಗಿ ಬಂದಿದೆ ಚಿಕನ್ ಬಿರಿಯಾನಿ ನೋಡಿ, ನೀವೇ ನೋಡಿ. ಈ ರೀತಿ ಮುಸ್ಲಿಂ ಶೈಲಿಯ ಚಿಕನ್ ಬಿರಿಯಾನಿನ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನೀಗ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಚಿಕನ್ ಬಿರಿಯಾನಿನ. ಈರುಳ್ಳಿ ಮತ್ತು ಸೌತೆಕಾಯಿ ಮತ್ತು ಚಿಕನ್ ಫ್ರೈ ಮಾಡಿರೋದನ್ನ ನಾನು ಸರ್ವ್ ಮಾಡಿದ್ದೀನಿ, ಅದರ ಜೊತೆ ಈ ಬಿರಿಯಾನಿನ ಸರ್ವ್ ಮಾಡ್ತಾ ಇದ್ದೀನಿ. ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ಮುಸ್ಲಿಂ ಶೈಲಿಯ ಚಿಕನ್ ಬಿರಿಯಾನಿ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲ ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹಾಕೋ ಹೊಸ ಹೊಸ ರೆಸಿಪಿ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ, ತಕ್ಷಣ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.